ಸ್ನೇಹಿತರೆ, ಇತ್ತೀಚೆಗೆ ತುಮಕೂರು ಜಿಲ್ಲೆಗೆ IPS ಅಧಿಕಾರಿ ರಾಹುಲ್ ಕುಮಾರ್ ಬಂದಿದ್ದಾರೆ. ತುಮಕೂರು ಜಿಲ್ಲೆ ಅಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಬೆಳಗಾವಿ ಬಿಟ್ಟರೆ ಎರಡನೇ ಜಿಲ್ಲೆ, ಇದು ದೊಡ್ಡ ಜಿಲ್ಲೆ. ಇಲ್ಲಿ ದೊಡ್ಡ ದೊಡ್ಡ ಸವಾಲುಗಳಿರುತ್ತೆ ಒಬ್ಬ IPS ಆಫೀಸರ್ಗೆ. ಅದರಲ್ಲಿ ರಾಹುಲ್ ಕುಮಾರ್ 12ರ ಬ್ಯಾಚಲ್ಲಿ ಬಂದಿರೋವಂಥವ್ರು. ಬಂದ ತಕ್ಷಣ ಸಾರ್ವಜನಿಕ ಬದುಕಲ್ಲಿ ಕೆಲವರಿಗೆ ಒಂದಷ್ಟು ಒಳ್ಳೆ ಅಭಿಪ್ರಾಯವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ಅವ್ರು ಏನು ಇಮೇಜನ್ನು ಇಟ್ಕೊಂಡಿದ್ದಾರೆ, ಸಮಾಜ ಅಂದ್ರೇನು, ವ್ಯಕ್ತಿ ಅಂದ್ರೇನು, ಇಲಾಖೆ ಅಂದ್ರೇನು, ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಜೊತೆಗೆ ಅವರ ಲೈಫ್ ಹಿಸ್ಟ್ರಿನೂ ಕೂಡ ಸಣ್ಣದಾಗಿ ಬ್ರೀಫ್ ಮಾಡೋಣ. ಸರಿಗ ರಾಹುಲ್ ಕುಮಾರ್ ಅವರ ಹುಟ್ಟೂರು ಯಾವುದು, ಹೇಗೆ ನಿಮ್ಮ ಒಂಚೂರು ಅದನ್ನು ಹೇಳ್ಬೋದಾ ಜನರಿಗೆ? ಸರ್, ನನ್ನ ತಂದೆಯವರು ಮಹಾರಾಷ್ಟ್ರದವರು, ತಾಯಿಯವರು ತೆಲಂಗಾಣದವರು. ಸೊ ನನ್ನ ಏನಂತಾರೆ, ಚಿಕ್ಕ ವಯಸ್ಸಲ್ಲಿ ಪೂರ್ತಿ ನನ್ನ ಆಲ್ಮೋಸ್ಟ್ 10th ತನಕ ನಾನು ತೆಲಂಗಾಣದಲ್ಲೇ ಇದ್ದೆ. ಅಲ್ಲೇ ಹಾಸ್ಟೆಲಲ್ಲಿ ಅಂದರೆ ಪ್ರೈವೇಟ್ ಹಾಸ್ಟೆಲಲ್ಲಿ, ಹೈದರಾಬಾದಲ್ಲಿ ಪ್ರೈವೇಟ್ ಹಾಸ್ಟೆಲ್ ಓದ್ತಾ ಇದ್ದೆ. ತಂದೆಯವ್ರಿಗೆ ಬಟ್ಟೆ ಅಂಗಡಿ ಇತ್ತು, ಈ ಕಡೆ ತೆಲಂಗಾಣದಲ್ಲಿನೂ ಇತ್ತು, ಅಲ್ಲಿ ಮಹಾರಾಷ್ಟ್ರದಲ್ಲಿನೂ ಇಲ್ಲ ಇತ್ತು. 10th ನಂತರ ಮತ್ತೆ ವಾಪಸ್ಸು ನಮ್ಮ ಸ್ಟೇಟ್ ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟೆ. PUC ಇಂಜಿನಿಯರಿಂಗು ಮತ್ತು MBA ಪುಣೆ ಮುಂಬೈಯಲ್ಲಿ ಮಾಡಿ ಆಮೇಲೆ UPSCಗೆ ಪ್ರಿಪೇರ್ ಆಗಿ 2012ನಲ್ಲಿ ಸೆಲೆಕ್ಟ್ ಆಗಿ ಬಂದೆ. ಸರ್, ನೀವು ಪೊಲೀಸಿಗೆ ಇಲಾಖೆಗೆ ಬರಬೇಕು ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಏನಾದರೂ ಕನಸು ಕಂಡಿದ್ದ ಹೇಗೆ ಸರ್? ಅಂದರೆ ನನ್ನ ದೊಡ್ಡಮ್ಮನ ಗಂಡ ಅಂದರೆ ದೊಡ್ಡಪ್ಪ ಅಮ್ಮನ ಕಡೆಯಿಂದ ಅವರು ತೆಲುಗುವರಲ್ಲ, ಅವರು ಆಂಧ್ರ ಪೊಲೀಸಲ್ಲಿ ಅವರು ಅಡಿಷನಲ್ SP ಆಗಿ ರಿಟೈರ್ ಆಗಿದ್ದಾರೆ. ನಾವು ಚಿಕ್ಕವರು ಇರಬೇಕಾದ್ರೆ ಅವ್ರ ಮನೆಗೆ ಬರ್ತಿದ್ದರು. ಅವ್ರು ಬಂದಾಗ ಅವ್ರ ಜೊತೆಯಲ್ಲಿ ಒಂದು 5-6 ಜನ ಗನ್ಮೆನ್ ಬರೋದು, ಮತ್ತು ಇಡೀ ಊರೆಲ್ಲ ಪೂರ್ತಿ ನಮ್ಮ ಮನೆ ಕಡೆಯೇ ನೋಡುವಂಥದ್ದು ಒಂದು ಇತ್ತು, ಒಂದು ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಸಿಗ್ತಾಯಿತ್ತಲ್ಲ. ಸೊ ಆ ಟೈಮಿಂದನೇ ಅದಕ್ಕೆ ನನಗೆ ಒಂದು ಪೊಲೀಸ್ ಆಫೀಸರ್ ಆಗಬೇಕಂತಲೇ ಭಾಳ ಇಷ್ಟ ಆಯಿತು. ಸೊ ದೊಡ್ಡಪ್ಪನೂ ಹೇಳ್ತಾಯಿದ್ರು ದಟ್ IPS ಆಗಬೇಕು ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾಯಿದ್ರು. ಮತ್ತು ಆಮೇಲೆ ನಮ್ಮ ಪರ್ಸನಾಲಿಟಿನೂ ಕೂಡ ಎಲ್ಲಾದರೂ ಏನಾದರೂ ಸಮಸ್ಯೆ ಇದ್ದರೆ ಅದರಲ್ಲಿ ನಂಗೆ ಸಂಬಂಧ ಇಲ್ಲದಿದ್ದರೂ ಕೂಡ ಅಲ್ಲಿ ಹೋಗಿ ಇಂಟರ್ಫಿಯರ್ ಆಗುವಂಥದ್ದು ಪ್ರವೃತ್ತಿನೇ ಭಾಳ ಬೆಳೆಸ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ಕರೆಕ್ಟ್ ಪ್ಲೇಸು ಪೊಲೀಸ್ ಅಂತ ಹೇಳಲಿಕ್ಕೆ ಪೊಲೀಸ್ ಆಗಿದೆ. ಪೊಲೀಸ್ ಇಲಾಖೆ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ? ಹಾಂ, 100% ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಪೊಲೀಸ್ ಇಲಾಖೆ ಅಂದರೆ ಇದು ನನ್ನ ಕೆಲಸ ಅನಿಸಲ್ಲ. ಇದು ಏನು, ನಾವು ಚಿಕ್ಕವರಿಂದ ಚಿಕ್ಕ ವಯಸ್ಸಿಂದ ಅಂದ್ಕೊಳ್ತೀವಲ್ಲ, ಡೈಲಿ ನಮ್ಮೂರಲ್ಲಿ ಇದು ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ನೋಡಿ, ಆ ಫೀಲಿಂಗಲ್ಲಿ ಇರ್ತೀವಿ. ಒಂದು ರೂಲ್ ಒಂದು ಫಾಲೋ ಮಾಡಬೇಕು, ಇಲ್ಲಾದರೆ ನಾರ್ಮಲ್ ಕಾಮನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ, ಮತ್ತು ಯಾವುದು ರಿಪೀಟ್ ಆಗೋಲ್ಲ, ಎಲ್ಲ ವಿಷಯಗಳು ಹೊಸ ಹೊಸ ವಿಷಯಗಳಿರ್ತವೆ. ಸೊ ಭಾಳ ಇಷ್ಟಪಡ್ತೀನಿ ನಾನು ಈ ಕೆಲಸನ. ಈಗ ಕರ್ನಾಟಕದ ಕೇಡರ್ ಆಫೀಸರ್ ಆಗಿ ಎಲ್ಲೆಲ್ಲಿ ಕೆಲಸ ಮಾಡಿದಿರಿ ಸರ್? ನಾನು ಪ್ರೊಬೇಷನರ್ ಆಗಿ ಮೈಸೂರು ಸೌತ್ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದೀನಿ. ಆನಂತರ ASP ಬಂಟ್ವಾಲ್ ಆಗಿ ಕೆಲಸ ಮಾಡಿದ್ದೆ. ಆನಂತರ DCP ಅಡ್ಮಿನ್ ಬ್ಯಾಂಗ್ಳೂರ್ ಸಿಟಿ ಒಂದು 3 ಮಂತ್ಸು. ಆನಂತರ SP ಹಾಸನ್ ಒಂದು 2.5 ವರ್ಷ. ಆನಂತರ DCP ಈಸ್ಟ್ 1 ವರ್ಷ, ಮತ್ತು 1.5 ವರ್ಷ CID. ಆಮೇಲೆ ಇಲಾಖೆಯಲ್ಲಿ ಇದುವರೆಗೆ ನಿಮ್ಗೇನಾದರೂ ಯಾವತ್ತಾದರೂ ಏನಾದರೂ ಬೇಸರ ಆದಂಥ ನಿದರ್ಶನಗಳಿದೆಯಾ? ಬೇಸರ ಆಗಿರುವಂತಿಗೆ ನೆನಪಿಲ್ಲ, ಆಗಿರ್ಬೋದು, ಭಾಳಷ್ಟು ಸಲ ಆಗ್ತವೆ. ಬಟ್ ಅವೆಲ್ಲ ಇದೇ ಚಿಕ್ಕ ಪುಟ್ಟ ವಿಷಯಗಳಿಂದ ಯಾರಾದರೂ ಏನಾದ್ರು ನಾವು ಯಾರಿಗಾದರೂ ಏನೋ ಹೇಳಿರ್ತೀವಿ ಹೇಳಬಾರ್ದಾಗಂಥ ವಿಷಯ, ಬಟ್ ಅದು ನಾರ್ಮಲ್ ನಮ್ಮ ಹ್ಯೂಮನ್ ಟೆಂಡೆನ್ಸಿಯಲ್ಲಿ ತಪ್ಪು ಮಾಡಿರ್ತೀವಿ ನಾವು. ಅಂಥದ್ದು ವಿಷಯದ ಬಗ್ಗೆ ಯೋಚನೆ ಮಾಡಿದರೆ ಸ್ವಲ್ಪ ಬೇಸರ ಆಗುತ್ತೆ. ಬಟ್ ಬೇಸರ ಬೇಸರ ಆಗಿದೆ ಅಂತ ಹೇಳ್ಕೊಳ್ಳುವಂಗೆ ನನಗೀಗ ಯಾವ ಆ ಥರ ಏನಿಲ್ಲ. ರಾಹುಲ್ ಕುಮಾರ್ ಜೊತೆ ಮಾತಾಡ್ತಾ ಹೋದಾಗ ನಾನು ಇರೋದೇ ಹೀಗೆ, ನನ್ನ ಬದುಕೇ ಹೀಗೆ, ನಾನು ಹೋಗೋದೇ ಹೀಗೆ ಅನ್ನೋ ಒಂದು ಮೆಸೇಜನ್ನು ನೀವು ಪಾಸ್ ಮಾಡ್ತಾ ಇದ್ರಿ. ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಾನು ಆ ಥರ ಮೆಸೇಜ್ ಪಾಸ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಬಟ್ ಆ ಥರ ಇಲ್ಲ, ನಾನು ಇರೋದೇ ಹೀಗೆ ಅಂತ ಹೇಳ್ಬಿಟ್ಟು ಆ ಥರ ಏನಿಲ್ಲ. ಅಂದರೆ ಅದರಲ್ಲಿ ಯಾವುದು ತಪ್ಪಲ್ಲ, ನನ್ನ ಆತ್ಮವಿಶ್ವಾಸ, ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಬದುಕೋದಿಲ್ಲ ಅನ್ನೋದು. ಹಾಂ, ಕರೆಕ್ಟ್ ನೀವು ಹೇಳಿರೋದು. ನನ್ನ ಆತ್ಮಸಾಕ್ಷಿಗೊಂದು ಮಾತ್ರ ನಾನು ಉತ್ತರ ಕೊಟ್ಕೊಳ್ತೀನಿ, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ತಪ್ಪು ಮಾಡಿದರೂ ಕೂಡ ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ತಪ್ಪು. ನಮ್ಮ ಆತ್ಮಸಾಕ್ಷಿ ಒಪ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಮಾಡಲ್ಲ. ಈ ಜಿಲ್ಲೆಗೆ ಬಂದು ಇತ್ತೀಚೆಗೆ ಬಂದಿದ್ದೀರ, ಜಿಲ್ಲೆ ಬಗ್ಗೆ ನಿಮ್ಗೇನು ಮಾಹಿತಿ ಇದೆ ಸರ್ ಹೆಚ್ಚು? ಈಗ ಜಿಲ್ಲೆಯಲ್ಲಿ ನನಗೆ ಇದ್ದ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದರೆ, ಅಂದರೆ ಬೇರೆ ಎಲ್ಲ ಜಿಲ್ಲೆಗಳಿರುವಂಗೆ ಈ ಜಿಲ್ಲೆನೂ ಇದ್ದರೂ ಕೂಡ ನಾನು ಸ್ವಲ್ಪ ಈ ಜಿಲ್ಲೆಯಲ್ಲಿ ನೋಡಿರೋದು ಏನು ಅಂತ ಹೇಳಿದರೆ, ಕೆಲವರು ಏನಂತಾರೆ, ಈಗ ನಾನು ವೃತ್ತಿ ಬಗ್ಗೆ ಆ ಥರ ಮಾತಾಡೋದಿದ್ದರೂ ಕೂಡ ಕೆಲವರು ಭಾಳ ಎಕ್ಸ್ಟಾರ್ಷನ್ನಲ್ಲಿ ಸ್ವಲ್ಪ ಪೊಲೀಸವ್ರ ಕಡೆಯಿಂದನೇ ಎಕ್ಸ್ಟಾರ್ಷನ್ ಮಾಡುವಂಥ ಕೆಲಸದಲ್ಲಿ ತೊಡಗೊಂಡಿದ್ದಾರೆ. ನನಗೆ ಇವಾಗಲೂ ಅದು ಯೋಚನೆ ಮಾಡೋಕ್ಕೆ ಅದು ಕಷ್ಟ ಆಗ್ತಾಯಿದೆ. ದಟ್ ಒಂದು ಪೊಲೀಸ್ ಸಿಸ್ಟಮ್ನ ವೀಕ್ ಮಾಡೋಕ್ಕೆ ಇವರು ಹೊರಟಿರೋದು, ಅಂದರೆ ಏನು ಸಾಧನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾಳೆ ಅವ್ರಿಗೆ ಕಷ್ಟ ಆದಾಗ ಈ ಪೊಲೀಸ್ ಇಲಾಖೆ ಕಡೆಯೇ ಅವ್ರು ಬರಬೇಕಾಗುತ್ತೆ ಅನ್ನುವ ವಿಷಯ ಗೊತ್ತಿಲ್ವ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೆಲವು ಸಲ ಅನಿಸುತ್ತೆ. ಸೊ ಅದೊಂದು ವಿಷಯ ನನಗೆ ಭಾಳ ಡಿಸ್ಟರ್ಬ್ ಮಾಡಿರೋ ವಿಷಯ. ಅಂದರೆ ಇದು ನನಗೆ ಇದೇನು ಅಂತ ಅನಿಸುವಂಥ ಫೀಲಿಂಗು. ಅದು ಬಿಟ್ಟರೆ ಬೇರೆ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಇರುವಂಗೆ ಇಲ್ಲಿ ಕೂಡ ಇದ್ದಾವೆ. ಬಟ್ ಪಬ್ಲಿಕ್ ಭಾಳ ಒಳ್ಳೆಯವರು ಇಲ್ಲಿ, ಅದಂತೂ ಖಂಡಿತ.
ಇಲಾಖೆಯಲ್ಲಿ ಇಲಾಖೆಯನ್ನು ಜೋಕರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕೆಲವರು ಅಂತ ಅಂತ ಹೇಳ್ಬೋದೇನೋ, ಹೇಳಲ್ಲ ನಾನು, ಬಟ್ ಹೇಳ್ಬೋದೇನೋ ನೀವು ಹೇಳಿದ್ರಿ ಅಂತ. ಜೊತೆಗೆ ತುಮಕೂರಿಗೆ ಬಂದಾಗ ಒಂದಷ್ಟು ಆಫೀಸರ್ಸ್ಗಳಿಗೆ ಅವ್ರ ತಪ್ಪುಗಳನ್ನು ಮಾಡಿದಾಗ ಮುಲಾಜಿಲ್ಲದೆ ಕ್ರಮ ಕೈಗೊಂಡಿದ್ರ. ಇನ್ನೊಂದೇನೆಂದರೆ ಇಲ್ಲಿ ಭಾಳ ವರ್ಷಗಳ ಕಾಲ ಯಾರು ಇಲ್ಲಿ ಮಳೆ ಹೊಡ್ಕೊಂಡಿದ್ರು ಅಂಥವ್ರಿಗೆಲ್ಲರೂ ಕೂಡ ಈಗ ವರ್ಗಾವಣೆ ಆಗಿದೆ, ಮುಂದೆ ಇಲಾಖೆಗೆ ಏನೋ ಒಂದು ದೊಡ್ಡ ಸಂದೇಶ ಆಗಿದೆ ಅಂತ. ಇಲ್ಲ, ನಾನು ನಮ್ಮವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ದಟ್ ಯುನೋ ನಾವು ಎಲ್ಲರೂ ಬಂದಿರೋದು, ಫಾರ್ ಇನ್ಸ್ಟೆನ್ಸ್ಗೆ ನಾನು ಬಂದಿರೋದು ಕೂಡ ನಮ್ಮ 70 ಜನ ಅಥವಾ 80 ಜನ ಆಫೀಸರ್ ಸರ್ವ್ ಮಾಡೋಕ್ಕಲ್ಲ, ನಾವೆಲ್ಲರೂ ಕೂಡ ಇದ್ದಿರೋದು ಪಬ್ಲಿಕ್ಗೆ ಸರ್ವ್ ಮಾಡೋಕ್ಕೆ. ಆ ಪ್ರಾಸೆಸ್ಸಲ್ಲಿ ಆಗುವಂಥ ತಪ್ಪುಗಳನ್ನು ಅಥವಾ ಆ ಪ್ರಾಸೆಸ್ ಆಗಿರುವಂಥ ಹೆಚ್ಚು ಕಮ್ಮಿ ಇದನ್ನು ಸರಿ ಮಾಡೋಕ್ಕೆ ಇದ್ದಿರೋದು ಬಿನ ನಾವೆಲ್ಲ ಸೇರಿಬಿಟ್ಟು ಓನ್ಲಿ ನಮ್ಮ ಸೆಲ್ಫ್ ಪ್ರೊಟೆಕ್ಷನ್ಗೆ ಇದ್ದೀವಿ ಅನ್ನೋ ಭಾವನೆಯಲ್ಲಿ ಯಾರೂ ಇರಕೂಡೋದು ಅಂತ ಹೇಳಿಬಿಟ್ಟು ನಾನು ಐ ಹ್ಯಾವ್ ಟೋಲ್ಡ್. ಮತ್ತೊಮ್ಮೆ ಇನ್ನೊಂದು ಸಲ ಎಲ್ಲರಿಗೂ ರಿಮೈಂಡ್ ಮಾಡಿರೋದು ಏನು ಅಂತೇಳಿ, ನಾವೆಲ್ಲ ವಿ ಆರ್ ಆಲ್ ದೇರ್ ಟು ಸರ್ವ್ ಪಬ್ಲಿಕ್ ಫಸ್ಟ್. ಈ ಒನ್ಸ್ ವಿ ಸರ್ವ್ ಪಬ್ಲಿಕ್ ದೆನ್ ಉಳಿದೋ ಎಲ್ಲ ಜೀವನದಲ್ಲಿ ಏನೇನು ಒಳ್ಳೇದಾಗಬೇಕೋ ಅದೆಲ್ಲ ಒಳ್ಳೇದಾಗೆ ಆಗ್ತಂತ ನಂಬಿಕೆದಲ್ಲಿದ್ದೋ ನಾನು. ನಾನು ತುಮಕೂರಿಗೆ ಬಂದ 12 ವರ್ಷಗಳ ಕಾಲ ಆಯಿತು, ಯಾರು ಇಲಾಖೆಯೊಳಗೆ ಸಫರಿಂಗ್ಸ್ ಮಾಡ್ತಿದ್ರು ಅವ್ರು ಇವಾಗ ಒಳಗೆ ಖುಷಿ ಪಡ್ತಾವ್ರೆ, ಇಲಾಖೆ ಸಿಬ್ಬಂದಿ ಕೂಡ, ಜೊತೆಗೆ ಸಾರ್ವಜನಿಕರು ಕೂಡ ಅನೇಕರು. ಅಂದರೆ ಇಲಾಖೆ ಅಂದರೆ ಜನರಿಗೆ ಒಂದೇನೋ ಭಾವನೆ ಇರುತ್ತೆ, ಆ ಫೀಲ್ ಈಗ ಬರ್ತಾ ಇದೆ, ಜನರಲ್ಲೂ ಬರ್ತಾ ಇದೆ, ನಿಮ್ಮ ಇಲಾಖೆಯಲ್ಲೂ ಬರ್ತಾ ಇದೆ. ಅಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ನನಗೂ ಭಾಳ ಖುಷಿ ಆಗ್ತಾಯಿದೆ. ನನಗೆ ಒಂದು ಈಗ 2 ತಿಂಗಳಾಗಿದೆ ಇಲ್ಲಿ ಕೆಲಸ ಮಾಡಿ, ಬಟ್ ನನಗೆ ಇಲ್ಲಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಮಾಡಿದರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕೋ ಆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ನಮ್ಮ ಆಫೀಸರ್ಸ್ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೆ, ಅಂದರೆ ಸುಮ್ಮನೆ ಹೇಳಕ್ಕಲ್ಲ ಅಂತಲ್ಲ, ಬಟ್ ನಿಜ ನಿಜ ಅಂದರೆ ನಿಜ. ಒಂದು ವೇಳೆ ಏನಾದರೂ ನಾಳೆ ನಾಡಿದ್ದು ಟ್ರಾನ್ಸ್ಫರ್ ಆಗಿ ಹೋಗಬೇಕು ಅನ್ನೋ ಪರಿಸ್ಥಿತಿ ಏನಾದರೂ ಇದ್ದರೂ ಕೂಡ ಭಾಳ ಸಂತೋಷದಿಂದ ಹೋಗ್ತೀನಿ ನಾನಂದರೆ, ಸುಮ್ಮನೆ ಡೈಲಾಗ್ ಹೇಳೋಕ್ಕೆ ಹೇಳ್ತಾ ಇಲ್ಲ, ನಾನು ಪ್ರಾಮಾಣಿಕವಾಗಿ ನನ್ನ ಮನದಾಳದ ಇದು ಮಾತಿದು. ನಾನು ಭಾಳಷ್ಟು ಸಲ ನಮ್ಮ ಅಡಿಷನಲ್ ಎಸ್ ಪಿಗೆ ಹೇಳ್ಕೊಂಡಿದ್ದೀನಿ, ನಮ್ಮ DSP ಟೌನ್ ಅವ್ರು ಕೂಡ ಹೇಳ್ಕೊಂಡಿದ್ದೀನಿ ದಟ್ ಏನು ಸಂತೋಷ ಕೊಟ್ಟಿದೆ ಈ ಜಿಲ್ಲೆ 2 ಮಂತ್ಸ್, ಐ ಥಿಂಕ್ ದಟ್ಸ್ ಎನಫ್. ನನಗೆ ಅಂದರೆ ನಾನು ಭಾಳ ಹೆಮ್ಮೆಯಿಂದ ನಾನು ಹಾಸನದಲ್ಲಿ ಕೆಲಸ ಮಾಡಿದಿರೋ ದಿವಸಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರು, ಅಲ್ಲಿನೂ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೂ ಕೂಡ ಸೇಮ್ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಜಸ್ಟ್ ಇನ್ 2 ಮಂತ್ಸ್ ಆರ್ 2.5 ಮಂತ್ಸ್ ನನಗೆ ಸಿಕ್ಕಿದೆ. ಇಲಾಖೆಯಲ್ಲಿ ಹೇಳೋದಾದರೆ, ಇಲಾಖೆ ಸಿಬ್ಬಂದಿಗೆ ಹೇಳೋದಾದರೆ ಏನು ಮೆಸೇಜ್ ಹೇಳ್ತೀರಾ ಸರ್? ಏ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಕೊಡ್ತೀನಿ ಯಾವಾಗಲೂ ನಮ್ಮ ಸಿಬ್ಬಂದಿಯವ್ರಿಗೆ. ಅಂದರೆ ನಾವೆಲ್ಲರೂ ಕೂಡ ಪ್ರತಿ ಸಲ ನೀನು ಕರೆಕ್ಟಾಗಿ ಅಂದರೆ ಬರೀ ನಾವು ವಿ ಓನ್ಲಿ ಟಾಕ್ ಅಬೌಟ್ ಯುನೋ ಇಲಾಖೆ ಸಿಬ್ಬಂದಿಗೆ ಏನೋ ನೀವು ಖಡಕ್ ಎಚ್ಚರಿಕೆ ಕೊಟ್ಟಿದ್ದೀವಿ ಅದು ಅಂತ ಹೇಳ್ಬಿಟ್ಟು, ನಾನು ಯಾವ ಎಚ್ಚರಿಕೆ ಕೊಡೋಕೆ ರೆಡಿ ಇಲ್ಲ ಅವ್ರಿಗೆ, ಏನಿಲ್ಲ. ಅವ್ರ ಮನಸ್ಸಾಕ್ಷಿಗೆ ಸರಿ ಅನಿಸಿರೋದು ಅವ್ರು ಮಾಡಬೇಕು, ಪ್ರತಿಯೊಬ್ಬರು ಕೂಡ ಅವ್ರ ಮನಸ್ಸಾಕ್ಷಿಗೆ ಇದು ಮಾಡಬೇಕು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಒಂದು ದಿವಸ ರಿಟೈರ್ ಆಗ್ತೀವಿ ಅನ್ನೋದು ನಾವು ನಾವೆಲ್ಲರೂ ಈ ಇಲಾಖೆ ನಮ್ಮ ಪರ್ಮನೆಂಟ್ ಅಲ್ಲ. ಒಂದು ವೇಳೆ ಪರ್ಮನೆಂಟ್ ಇದ್ದಿದ್ದರೆ ನಾವು ಇದನ್ನು ಭಾಳ ಇನ್ನೂ ಏನೇನೋ ಮಾಡೋಕ್ಕೆ ಬಳಸ್ಕೊಳ್ಬೋದಾಗಿತ್ತು. ಬಟ್ ನಾವು ಒಂದು ವೇಳೆ ಇಲಾಖೆಯನ್ನು ಸ್ಟ್ರಾಂಗ್ ಮಾಡದಲ್ಲೇ ಅಥವಾ ಕರೆಕ್ಟ್ ಮಾಡದಲ್ಲೇ ನಾವು ಏನಾದ್ರು ರಿಟೈರ್ ಆಗಿಬಿಟ್ರೆ ನಾಳೆ ನಾವು ಪಬ್ಲಿಕಲ್ಲಿ ಹೋದಾಗ ನಮ್ಗೆ ಕಷ್ಟ ಆಗ್ಬೋದು ಅಂತ. ಇಲ್ಲಿ ತುಮಕೂರು ಅಂದರೆ ಸರ್ ಬೆಂಗಳೂರಿಗೆ ನಿಯರ್ ಇದೆ, ಹಾಗಾಗಿ ಕೆಲವು ಅಪರಾಧ ಮಾಡುವಂಥವ್ರೆಲ್ಲ ಬಂದು ಇಲ್ಲಿ ಶೆಲ್ಟರ್ ತೊಗೊಳ್ತಾ ಇದ್ದಾರೆ, ಅಪರಾಧ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಅದರಲ್ಲಿ ಭಾಗಿಯಾಗಲಿಕ್ಕೆ ಹೆಚ್ಚು ಅವಕಾಶ ಆಗ್ತಾ ಇದೆ ಅಂತ ಕ್ರಿಮಿನಲ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಈಗ ಇವ ಕ್ರಿಮಿನಲ್ಸು ಇವೆಲ್ಲ ಯಾವಾಗ ಇವೆಲ್ಲ ಬೆಳೀತವೆ ಅಂತ ಹೇಳಿದರೆ, ವೆನ್ ಪೊಲೀಸ್ ಆಫೀಸರ್ಸ್ ಡೋಂಟ್ ಹ್ಯಾವ್ ಕಾಂಟ್ಯಾಕ್ಟ್, ಅಂದರೆ ನಮಗೆ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದರೆ ಇಂಥವೆಲ್ಲ ವಿಷಯಗಳು ನಡೀತವೆ, ಅದು ಆಗ್ತವೆ. ಬಟ್ ಒಂದು ಸಲ ಹೆಚ್ಚು ಕಾಂಟ್ಯಾಕ್ಟ್ ನಾವು ಇಟ್ಕೊಂಡಾಗ ಇವೆಲ್ಲ ವಿಷಯಗಳಿಗೆ ಅವಕಾಶ ಸಿಗಲ್ಲ, ಯಾಕಂದ್ರೆ ನಮ್ಮ ಗಮನಕ್ಕೆ ಬರ್ತಾ ಇರ್ತವಲ್ಲ. ಮತ್ತು ಕ್ರಿಮಿನಲ್ಸ್ ಎಲ್ಲರೂ ಕೂಡ ಟ್ರೈವ್ ಮಾಡೋದೇನೋ ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಟ್ರೈವ್ ಏನು ಮಾಡಲ್ಲ, ಗೊತ್ತಿಲ್ಲದ ಇದರಲ್ಲಿ ಅಥವಾ ಡಾರ್ಕ್ ಇದರಲ್ಲಿ ಮಾತ್ರ ನಡೀತೇವೆ ಇಲ್ಲ. ಸೊ ಒನ್ಸ್ ನಾನಂತೂ ಮೈ ಡೋರ್ಸ್ ಆರ್ ಓಪನ್ ಫಾರ್ ಪಬ್ಲಿಕ್ ಅಂತ ಹೇಳಿ ಒಂದ್ಸಲ ಹೇಳಿದ್ಮೇಲೆ ಇವೆಲ್ಲ ವಿಷಯಗಳು ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್ ದಟ್ ಇವೆಲ್ಲ ವಿಷಯಗಳು ನಮಗೆ ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ಮತ್ತು ಅವ್ರಿಗೆ ಮತ್ತು ಕ್ರಿಮಿನಲ್ಸ್ ಕಾಂಟ್ ಆ್ಯಕ್ಟ್ ವಿತೌಟ್ ಪೊಲೀಸ್ ಇದಿಲ್ದಲೇ ಮಾಡೋಕ್ಕಾಗಲ್ಲ ಅಂತ ನನ್ನ ಸ್ಟ್ರಾಂಗ್ ಇದು. ಸೊ ಅದಕ್ಕಾಗಿ ಅದನ್ನು ನಾವು ಮಾಡಲ್ಲ ಸಪೋರ್ಟ್ ಅನ್ನೋ ಒಂದು ಮೆಸೇಜ್ನ ನಾವೇನಾದರೂ ಕಳಿಸಿದರೆ ತುಮಕೂರು ಬಿಟ್ಬಿಟ್ಟು ಬೇರೆ ಯಾವುದೋ ಸರೌಂಡಿಂಗ್ ಏರಿಯಾಗೆ ಹೋಗ್ಬೋದು ಅಂತ. ಸರ್, ನಾನು ಮಾಧ್ಯಮದ ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡೋವನಾಗಿ ಈಗ ಮಾಧ್ಯಮದಲ್ಲೂ ಕೂಡ ಕೆಲವು ಅಪಸ್ವರಗಳು ಸಾರ್ವಜನಿಕರಿಂದ ದೂರುಗಳು ಬಂತು, ಆ ವಿಚಾರದಲ್ಲಿ ನಿಮ್ಮ ನಿರ್ಣಯ ಏನಾಗಿರುತ್ತೆ, ನಿಮ್ಮ ಡೈರೆಕ್ಷನ್ ಏನಾಗಿರುತ್ತೆ? ಯಾಕಂದರೆ ಮಾಧ್ಯಮ ಪೊಲೀಸ್ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದಾಗ. ಒಳ್ಳೆಯ ಮಾಧ್ಯಮ, ಒಳ್ಳೆಯವರು, ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದ್ದವರು ಜೊತೆ ನಾನು 100% ನಾನಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಒಂದು ದೂರು ಕೂಡ ದಾಖಲಾಗಿತ್ತು, ಆ ನಿರೀಕ್ಷೆಗಳು ಅಂದರೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಏನಾದರೂ ಅದರಲ್ಲೂ ಆಗುವಂಥ ಲೋಪದೋಷಗಳು ಒಂದು ಕಂಟ್ರೋಲ್ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಗಳು ಕೂಡ ಇದೆ. ಅದು ದೂರು ದಾಖಲಾಗಿರೋದಂತ ಬೆಂಕಿ ಬೆಲೆ ಧನಂಜಯ ಬಗ್ಗೆ ಹೇಳ್ತಿದ್ದೀರಾ? ಆ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಕೊಟ್ಟ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ವಿ, ಅವರಿಗೆ ಬೇಲ್ ಏನೂ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ, ಹೈಕೋರ್ಟಲ್ಲೇನೋ ಬೇಲ್ಗೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಕೂಡ ಅವ್ರನ್ನ ಹುಡುಕ್ತಾ ಇದ್ದೀವಿ. ಬಟ್ ಸಿ, ಮತ್ತೆ ಅದೇ ಸಿ, ಪೊಲೀಸ್ ಇಲಾಖೆಯನ್ನು ವೀಕ್ ಮಾಡೋಕ್ಕೆ ಹೊರಟ್ರೆ ಅದಕ್ಕೆ ಕ್ಷಮೆ ಇಲ್ಲ.
ಯಾರಿಗೂ, ಯಾಕಂದರೆ ಅದು ಅವ್ರಿಗೂ ಕೂಡ ಒಳ್ಳೇದಲ್ಲ. ನಾನು ಇದು ವಾರ್ನಿಂಗ್ ಥರ ಅಲ್ಲ, ಇಟ್ ಇಸ್ ವಾರ್ನಿಂಗ್ ಇಸ್ ಅ ಕಾಮನ್ ವಾರ್ನಿಂಗ್. ಪೊಲೀಸ್ ಇಲಾಖೆ ವೀಕ್ ಆದರೆ ಸಮಾಜದಲ್ಲಿ ಭಾಳಷ್ಟು ಕೆಟ್ಟದೆಲ್ಲ ಬೆಳ್ಕೊಂಡು ಬರುತ್ತೆ, ಮತ್ತು ಆ ಕೆಟ್ಟದು ಯಾವ ಟೈಮಲ್ಲಿ ನಿಮಗೆ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಅಡ್ವೈಸ್ ಟು ಎವ್ರಿಬಡಿ ದಟ್ ಇಲಾಖೆಯನ್ನು ವೀಕ್ ಮಾಡೋಕ್ಕೆ ಅಥವಾ ಇಲಾಖೆಯನ್ನು ಸ್ವಲ್ಪ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಕೊಡೋದು. ಸಿಸ್ಟಮ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡೋಕ್ಕೆ ಯಾವ ಥರ ಮಾಡ್ಬೋದು, ಅದರಿಂದ ಒಳ್ಳೆ ಕೆಲಸ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದರೆ ಉತ್ತಮ ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಹೇಳೋದಾದರೆ, ಈಗಾಗಲೇ ಅನೇಕ ಊಹಾಪೋಹಗಳಿದೆ ಅಂದರೆ ಮಾಧ್ಯಮದಲ್ಲಿ ಯಾರೆಲ್ಲ ಶೋಷಣೆ ಮಾಡಿದ್ದಾರೆ ಜನಸಾಮಾನ್ಯರ, ಆ ಥರದ ಎಲ್ಲ ಸೋರ್ಸುಗಳು ನಿಮಗೆ ಬಂದು ಬೀಳ್ತಾ ಇದೆ, ನಿಮ್ಮ ಬಾಕ್ಸಿಗೆ ದೂರುಗಳು, ಆ ಥರದ್ದು ಏನಾದರೂ ಬಂದಿದೆಯಾ? ಬಂದಿದ್ರೆ ಎಷ್ಟು ಜನಗಳ ಮೇಲೆ ಆಗಾಗಿದೆ? ಈಗ ನನ್ನ ಹತ್ರ 4 ಜನರ ಮೇಲೆ ಕಂಪ್ಲೇಂಟ್ಸು ಇದ್ದಾವೆ. ಬಟ್ ಇನ್ನೊಂದೇನು ಅಂತ ಹೇಳಿದರೆ, ಅವ್ರು ಕೊಟ್ಟ ಕಂಪ್ಲೇಂಟ್ಸ್ ಅಂದರೆ ಕಂಪ್ಲೇಂಟ್ ಇದೆ, ರೈಟಿಂಗ್ ಹತ್ರ ಕಂಪ್ಲೇಂಟ್ ಇಲ್ಲದಿದ್ದರೂ ಕೂಡ ಅವ್ರು ನನಗೇನೋ ಒಂದು ಇದು ಕೊಟ್ಟಿದ್ದಾರೆ, ಏನಂತಾರೆ, ಆಡಿಯೋ ಎಲ್ಲ ಇರ್ತವೆ ನೋಡಿ. ಬಟ್ ಕೊಡೋದು ಕೂಡ ಓನ್ಲಿ ನಿಮ್ಮ ಮಾಹಿತಿಗೋಸ್ಕರ ಕೊಟ್ಟಿದ್ದೀವಿ ಅಂತ ಇಬ್ಬಿಟ್ಟು ಹೇಳ್ತಾರೆ. ಇದು ಮಾಹಿತಿ ಅಂತ ಹೇಗೆ ಅಂತ ಹೇಳಿದ್ರೆ, ನೀವು ಕಂಪ್ಲೇಂಟ್ ಅಂತ ತಿಳ್ಕೊಳ್ಳಿ, ನೀವು ಅದನ್ನು ಮತ್ತೆ ನಾಳೆ ನನಗೆ ಹೇಳ್ತೀರಿ, ಸರ್ ಇದು ಕಂಪ್ಲೇಂಟ್ ನಾನು ಕೊಡ್ತಾ ಇಲ್ಲ, ಇದು ಮಾಡ್ತಿಲ್ಲ, ನಿಮ್ಮ ಇನ್ಫಾರ್ಮೇಷನ್ಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿರೋದಿದೆ. ಮತ್ತು ಒಂದು ಅಂದರೆ ಭಾಳ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ಕೇಸ್ ಬಂದಿದೆ, ಬಟ್ ಅದರಲ್ಲಿ ಫೋನ್ ನಂಬರ್ ಇಲ್ಲ, ಎಲ್ಲ ಉಳಿದೋದೆಲ್ಲ ಡೀಟೇಲ್ಸ್ ಇದ್ದಾವೆ. ಸೊ ಅದಕ್ಕೆ ಒಂದು ನಾನು ಹ್ಯಾವ್ ಸೆಂಟ್ ಎ ಟೀಮ್ ಸರ್ನ. ಸೊ ಈ ಸಂಬಡಿ ಇಸ್ ಇನ್ ಟು ಪ್ರಾಸ್ಟಿಟ್ಯೂಷನ್ ಪಾಪ ಸರ್ನ, ಆ ಲೇಡಿಗೆ ತೊಂದರೆ ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಆ ಲೇಡಿಗೆ ಕೊಟ್ಟಿರೋ ಇದು. ಸೊ ಅದನ್ನು ಒಂದು ಫೋನ್ ನಂಬರ್ ಒಂದು ಬರೆದಿಲ್ಲ, ಎಲ್ಲ ಬರೆದು ಬಿಟ್ಟು ಅದು ಫೋನ್ ನಂಬರ್ ಒಂದು ಬರೆದಿಲ್ಲ. ಬಟ್ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಐಡಿಯಾ ಬಂದಿದೆ, ವಿಲ್ ಕಾಂಟ್ಯಾಕ್ಟ್ ಅವರ್ ಆಲ್ಸೋ. ನೀವು ಹೇಳುವಂಥದ್ದು ಸಮಾಜ ವಿರೋಧಿ ಕೃತ್ಯಗಳು ಯಾರನ್ನೇ ಮಾಡಿದರೂ ನಾವು ಅವ್ರನ್ನ ಟಾಲರೇಟ್ ಮಾಡೋಂಥ ಸಿಚುವೇಷನ್ ಇಲ್ಲ ಅಂತ. ಈಗ ನೀವು ಸಮಾಜ ವಿರೋಧಿ ಕೃತ್ಯಗಳು ಮಾಡ್ತಾ ನಿಮ್ಮ ಮೇಲೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಲೆಕ್ಕಕ್ಕೆ ಪೊಲೀಸ್ ಇಲಾಖೆಯನ್ನು ವೀಕ್ ಮಾಡೋಕ್ಕೆ ಯಾರು ಹೊರಟರು ಅವ್ರಿಗಂತೂ ನನ್ನ ಸಪೋರ್ಟು ಖಂಡಿತ ಇಲ್ಲವೇ ಇಲ್ಲ, ಪ್ರಶ್ನೆನೇ ಇಲ್ಲ. ಸೊ ನಿಮ್ಗೆ ಅರ್ಥ ಆಗಿದೆಯಲ್ಲ, ನಾನೇನು ಸಮಾಜ ವಿರೋಧ ಕೃತ್ಯಗಳಂತ ಹೇಳ್ಬಿಟ್ಟು ತೀರಾ ಆ ದೊಡ್ಡ ಲೆವೆಲ್ಗೆ ಹೋಗ್ತಾ ಇಲ್ಲ. ನಾನು ನಮ್ಮ ಇಲಾಖೆ ಗಮನಕ್ಕೆ ಬಂದಿರೋದು ವಿಷಯ ಏನಿರ್ತದೋ ಅದನ್ನು, ಅಂದರೆ ನೀವು ತಪ್ಪುಗಳು ಮಾಡ್ತೀರಾ, ನಿಮ್ಮ ತಪ್ಪುಗಳನ್ನು ಕಪ್ಪು ಮುಚ್ಚಕ್ಕೆ ಅಂತ ಹೇಳ್ಬಿಟ್ಟು ನೀವು ಪೊಲೀಸ್ ಇಲಾಖೆಯನ್ನು ಸ್ವಲ್ಪ ವೀಕ್ ಮಾಡ್ಕೊಳ್ಳಿ. ಇಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡಿ, ಗೊತ್ತಿದ್ದು ಮಾಡಬೇಡಿ ಅಂತ. ಗೊತ್ತಿಲ್ಲದೆ ತಪ್ಪುಗಳಾಗುತ್ತೆ, ಗೊತ್ತಿಲ್ಲದೆ ಈಗ ನಾನೇ ತಪ್ಪು ಮಾಡ್ತೀನಿ, 100 ತಪ್ಪುಗಳು ಮಾಡ್ತೀನಿ, ನನಗೆ ಗೊತ್ತಿರೋ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮನಸ್ಸು, ನನ್ನ ಆತ್ಮಸಾಕ್ಷಿ ಹೇಳ್ತಿಲ್ಲ, ನಾನು ಮಾಡಿರೋ ತಪ್ಪು ಏನೋ ಗೊತ್ತಿಲ್ಲದೆ ಮಾಡಿದ್ದೀನಿ ಅಥವಾ ಏನೋ ಒಂದು ಇದಕ್ಕೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟರೆ ನಾವು ಒಂದು ವ್ಯವಸ್ಥೆಯನ್ನು ವೀಕ್ ಮಾಡೋಕ್ಕೆ ಅಥವಾ ಪೂರ್ತಿ ಸಿಸ್ಟಮ್ನ ಹಾಳು ಮಾಡೋಕ್ಕೆ ಮಾಡಿರೋ ಕೆಲಸಗಳಂತೂ ಯಾವುದು ಮಾಡಲಿಲ್ಲ, ಮಾಡಲ್ಲ ಕೂಡ. ಗೊತ್ತಿಲ್ಲದೆ ಮಾಡಿದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ, ನಾನು ಎಲ್ಲಾದರೂ ಕ್ಷಮೆ ಕೇಳ್ತೀನಿ. ಮತ್ತು ಇದೇನು, ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ, ವಿ ಆರ್ ನಾಟ್ ಟೇಕಿಂಗ್ ಗಾಡ್ ಸ್ಟೇಟಸ್ ತೊಗೊಳ್ತಿಲ್ಲ, ಒಂದು ಗಾಡ್ ಸ್ಟೇಟಸ್ ತೊಗೊಂಡಿದ್ರೆ ಅಲ್ಲಿ ಫೋಟೋ ಅಲ್ಲಿ ನಮ್ದು ಇದು ಮಾಡಬೇಕು, ಕರೆಕ್ಟ್ ಇಲ್ವಾ? ಇದು ರಾಹುಲ್ ಕುಮಾರ್ ಹೇಳ್ತಕ್ಕಂಥ ಸ್ಪಷ್ಟ ಮಾತು. ನಾನು ದೇವರಲ್ಲ, ನಾನು ಕೂಡ ಮನುಷ್ಯ, ಆದರೆ ಉದ್ದೇಶಪೂರ್ವಕವಾಗಿ ಯಾರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಸಹಿಸುವಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾವ್ರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಯಣ್ಣ ಬೆಳಗೆರೆ, ಬೆಳಗೆರೆ ನ್ಯೂಸ್, ತುಮಕೂರು.